ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಕಳೆದೊಂದು ವಾರದಲ್ಲಿ ಒಟ್ಟು ಐದು ಐ ಪಿ ಒಗಳು ಅಂದರೆ ಐದು ಕಂಪನಿಗಳು ಪಬ್ಲಿಕ್ಗೆ ಆಫರ್ ಮಾಡಿವೆ ಶೇರ್ಗಳನ್ನು ಒಟ್ಟು ಮೂರು ಸಾವಿರದ ಏಳ್ನೂರು ಕೋಟಿಯಷ್ಟು ಹಣವನ್ನು ಆ ಬಂಡವಾಳವನ್ನು ಕಲೆಕ್ಟ್ ಮಾಡಿವೆ ಅಲ್ಲಿಗೆ ಐ ಪಿ ಒಗೆ ಯಾವ ತರದ ಬೂಮ್ ಇದೆ ಅನ್ನೋದನ್ನು ನಾವು ಗಮನಿಸ್ತಿದ್ದೀವಿ ಕಳೆದ ಒಂದು ಐದು ವರ್ಷಗಳನ್ನು ಗಮನಿಸಿದ್ರೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಐ ಪಿ ಒಗಳ ಟ್ರೆಂಡ್ ಅನ್ನು ಗಮನಿಸಿದ್ರೆ ಒಂದು ಎಚ್ಚರಿಕೆ ಜೊತೆಗೆ ಒಂದು ಅವಕಾಶ ಎರಡೂ ಕಾಣ್ತಾ ಇದೆ ಏನದು ಎಚ್ಚರಿಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅವಕಾಶ ಏನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಯಾವುದೋ ಒಂದು ಕಂಪನಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆದಾಗ ಬಂಡವಾಳವನ್ನು ಕಲೆಕ್ಟ್ ಮಾಡುತ್ತೆ ನಮ್ಮ ನಿಮ್ಮಂಥವರಿಂದ ಬಿಸ್ನೆಸ್ ಮಾಡ್ಕೊಳ್ತಾ ಮಾಡಿಕೊಳ್ತಾ ಹೋಗುತ್ತೆ ಲಾಭ ಆದರೆ ನಮಗೂ ಲಾಭ ನಷ್ಟ ಆಯಿತು ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಸ್ಟಾಕ್ಸ್ ಸಿಕ್ಕಿರುತ್ತೆ ಲಿಸ್ಟಿಂಗ್ ಗೈನ್ಸ್ ಅನ್ನು ಹೊರತುಪಡಿಸಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದ್ರೆ ಯಾರು ಇಟ್ಕೊಳ್ಳೋದಿಲ್ಲ ಮಾರ್ಬಿಡ್ತಾರೆ ಬೇರೆ ಏನಾದರೂ ಹೂಡಿಕೆಯ ಮಾರ್ಗಗಳನ್ನ ಅವರು ಹುಡುಕೊಂಡು ಹೋಗ್ಬಿಡ್ತಾರೆ ಆದರೆ ಲಿಸ್ಟ್ ಆಗಿರುವ ಎಷ್ಟು ಕಂಪನಿಗಳು ಲಾಭ ಕೊಡ್ತಿವೆ ಎಷ್ಟು ಕಂಪನಿಗಳು ನೆಗೆಟಿವ್ ಆಗಿ ಅಂದ್ರೆ ಈಗ ಲಿಸ್ಟಿಂಗ್ ಡೇನಲ್ಲಿ ಗೈನ್ ಕೊಟ್ಟಿದ್ದವು ಕಳೆದ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಲಾಭವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಿವೆ ಇದು ತುಂಬಾ ಇಂಪಾರ್ಟೆಂಟ್ ಅದನ್ನು ನಾವು ಗಮನಿಸಿ ಮುಂದಡಿ ಇಡಬೇಕಾಗುತ್ತೆ ಯಾಕೆ ಗೊತ್ತಾ ಇದು ಒಂದು ರೀತಿ ಶಾರ್ಟ್ ಟರ್ಮ್ ಗೆ ಒಂದು ಒಂದು ಐಪಿಎಲ್ ಮ್ಯಾಚ್ ನ ಹಾಗೆ ನಾವು ಇದನ್ನ ನೋಡಬಾರ್ದು ಇದನ್ನ ಲಾಂಗ್ ಟರ್ಮ್ ವಿಚಾರದಲ್ಲೂ ನಾವು ಗಮನಿಸಬೇಕಾಗುತ್ತೆ ಯಾಕೆ ಗೊತ್ತಾ ಹತ್ತತ್ರ ಇನ್ನೂರ ಅರವತ್ತಾರು ಕಂಪನಿಗಳು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಲಿಸ್ಟ್ ಆಗಿವೆ ಇದರಲ್ಲಿ ಅರವತ್ತೊಂಬತ್ತು ಪ್ರತಿಶತ ಐ ಪಿ ಓಗಳು ಉತ್ತಮ ಲಾಭವನ್ನು ಕೊಟ್ಟಿರುವಂಥವಿದ್ದವು ಆದರೆ ಆ ಅರವತ್ತೊಂಬತ್ತು ಪರ್ಸೆಂಟ್ ಏನು ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದ್ವಲ್ಲ ಆ ಲಿಸ್ಟಿಂಗ್ ಗೇನ್ಸ್ ಮೊಮೆಂಟಮ್ ಅನ್ನು ಹಾಗೆ ಉಳಿಸ್ಕೊಂಡಿದ್ದು ಬರೀ ನಲವತ್ತೆಂಟು ಪ್ರತಿಶತ ಅಲ್ಲಿಗೆ ಇನ್ನಿಪ್ಪತ್ತೊಂದು ಪ್ರತಿಶತ ಕಂಪನಿಗಳು ಲಾಸ್ ಮಾಡಿವೆ ಇದರ ಬಗ್ಗೆ ನೀವು ತೀರಾ ಜಾಗೃತರಾಗಿರಬೇಕಾಗತ್ತೆ ಆ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನೇಳರಿಂದ ನಾನು ಹೇಳಿದ್ನಲ್ಲ ಅರವತ್ತಾರು ಪರ್ಸೆಂಟ್ ಕಂಪನಿಗಳು ಪಾಸಿಟಿವ್ ರಿಟರ್ನ್ಸ್ ಅಂದ್ರೆ ಆ ಸಂಖ್ಯೆ ನೂರ ಎಪ್ಪತ್ತೇಳು ಕಂಪನಿಗಳು ಅಂತ ಆಗುತ್ತೆ ಇನ್ನೂರ ಅರವತ್ತಾರು ಕಂಪನಿಗಳಲ್ಲಿ ನೂರ ಎಪ್ಪತ್ತೇಳು ಕಂಪನಿಗಳು ಉತ್ತಮ ಅಂದ್ರೆ ಪಾಸಿಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿವೆ ಜೀರೋ ಪರ್ಸೆಂಟ್ ಇಂದ ನೀವು ಲೆಕ್ಕ ಹಾಕೊಂಡ್ರು ಪಾಸಿಟಿವ್ ರಿಟರ್ನ್ಸ್ ಅಂತ ಅರವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ನಷ್ಟು ಕಂಪನಿಗಳು ಏನು ಲಿಸ್ಟಿಂಗ್ ಡೇ ಗೇನ್ಸ್ ಅನ್ನು ಕೊಟ್ಟಿದ್ವು ಅವು ಹಾಗೆ ಉಳಿಸ್ಕೊಂಡಿದ್ದು ಈಗ ನಲವತ್ತೆಂಟು ನಲವತ್ತೊಂಬತ್ತರವರೆಗೂ ಬಂದಿದೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಕೊಟ್ಟ ಕಂಪನಿಗಳು ಯಾವಪ್ಪ ಎಷ್ಟು ಇದ್ದಾವೆ ಆ ಸಂಖ್ಯೆ ಎಷ್ಟು ಅಂತ ನೀವು ಕೇಳಿದರೆ ಅದು ಬರೀ ಮೂವತ್ತೇಳು ಕಂಪನಿಗಳು ಮಾತ್ರ ಇನ್ನೂರ ಅರವತ್ತಾರು ಕಂಪನಿಯಲ್ಲಿ ಬರೀ ಮೂವತ್ತೇಳು ಕಂಪನಿಗಳು ಇಪ್ಪತ್ತು ಪರ್ಸೆಂಟಿಗೂ ಹೆಚ್ಚು ರಿಟರ್ನ್ಸ್ ಅನ್ನು ಕೊಟ್ಟಿವೆ ಅದರ ಮೊತ್ತ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಷ್ಟೆ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದರೆ ಐ ಪಿ ಓವನ್ನು ನಾವು ಬರೀ ಲಿಸ್ಟಿಂಗ್ ಡೇ ಗೇನ್ಸ್ಗಾಗಿ ಹೂಡಿಕೆ ಮಾಡಿಬಿಡ್ತೀನಪ್ಪ ಅಂತಂದ್ರೆ ನಿಮಗದು ಕೈ ಹಿಡಿಯೋದಿಲ್ಲ ಉತ್ತಮವಾಗಿ ಆಲೋಚನೆ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಅನ್ನು ಕೊಡುವಂತಹ ಕಂಪನಿ ಈಗ ಯಾವುದೋ ಒಂದು ಕಂಪನಿ ಈಗ ರೈಲ್ಟೆಲ್ ಐ ಪಿ ಓ ಇಂಡಿಗೊ ಐ ಪಿ ಓ ಅಥವಾ ಇತ್ತೀಚೆಗೆ ಟಿ ಎ ಆರ್ ಬಂದಿದೆ ಇಂಥವುಗಳನ್ನ ನಾವು ನೋಡಿದ್ರೆ ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಇರುವಾಗ ಬರೀ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಲ್ಲ ಐನೂರು ಪರ್ಸೆಂಟ್ ಆರ್ನೂರು ಪರ್ಸೆಂಟ್ ಬೆಳೆಯೋದಕ್ಕೆ ತಾಕತ್ತಿರುತ್ತೆ ನಾವೇನ್ ಮಾಡ್ಬಿಡ್ತೀವಿ ಒಂದು ಲಾಭದ ಲಾಲಸೆಗೆ ಬಿದ್ದುಬಿಡ್ತೀವಿ ಏ ನನಗೆ ಇಷ್ಟು ಬಂದ್ರೆ ಸಾಕು ಏನೋ ಒಂದು ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋ ತರ ಆ ತರ ಆ ಥರಕ್ಕೆ ಬಿಳ್ಬೇಡಿ ಯಾಕೆ ಗೊತ್ತಾ ನೋಡಿ ಮುಂಚೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರರವರೆಗೆ ಬರೀ ಹದಿನೇಳು ಸೆಕ್ಟರ್ನ ಕಂಪನಿಗಳು ಐ ಪಿ ಓಗೆ ಹೋಗಿದ್ವು ಆದರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತೈದು ಸೆಕ್ಟರ್ಗಳು ಈಗ ಅಲ್ಲಿ ಐ ಪಿ ಓಗೆ ಹೋಗಿರುವ ಮಾಹಿತಿ ನಮಗೆ ಸಿಗ್ತಾ ಇದೆ ಹೊಸ ಹೊಸ ಸೆಕ್ಟರ್ ನ ಕಂಪನಿಗಳು ಈಗ ಐ ಪಿ ಓ ನಲ್ಲಿ ಉತ್ತಮ ಬಂಡವಾಳವನ್ನ ಈಗ ಕಲೆಕ್ಟ್ ಮಾಡ್ತಾ ಇರೋದಿದೆ ಅಂಥದ್ರಲ್ಲಿ ಎಷ್ಟು ಕಂಪನಿಗಳು ಒಂಥರ ಸೂಪರ್ ಹಿಟ್ ಎನ್ನುವಂತೆ ಬೆಳ್ಕೊಂಡು ಹೋಗ್ತಿವೆ ಅದನ್ನು ನಾವು ಗಮನಿಸಬೇಕು ನೋಡಿ ಹತ್ತೊಂಬತ್ತನೇ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ವಿತ್ತೀಯ ವರ್ಷದಲ್ಲಿ ಎರಡು ಐ ಪಿ ಓಗಳು ಮಾತ್ರ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ರಿಟರ್ನ್ಸ್ ಅನ್ನು ಕೊಟ್ಟಿರೋದು ಅದೇ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತರ ವಿತ್ತೀಯ ವರ್ಷದಲ್ಲಿ ನೀವು ನೋಡಿದಾಗ ಬರೀ ಆರು ಕಂಪನಿಗಳು ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಗೊತ್ತಾ ಐ ಪಿ ಓಗಳಿಗೆ ಹೋಗ್ತಿರುವ ಕಂಪನಿಗಳ ಸಂಖ್ಯೆನೂ ಕಡಿಮೆ ಆಗ್ತಿದೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಈ ಮೂರು ವಿತ್ತೀಯ ವರ್ಷಗಳನ್ನು ನೋಡಿದಾಗ ನಾವು ನೂರ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಐ ಪಿ ಓಗೆ ಹೋಯ್ತು ಹತ್ತೊಂಬತ್ತರಲ್ಲಿ ಐವತ್ತೆಂಟು ಕಂಪನಿಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ ನಾಲ್ಕು ಕಂಪನಿಗಳು ಅಂದ್ರೆ ಐಪಿಒಿಗೆ ಹೋಗುವಂಥ ಕಂಪನಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಆದ್ರೆ ಅವರು ಕಲೆಕ್ಟ್ ಮಾಡ್ಕೊಳ್ತಿರುವಂತಹ ದುಡ್ಡು ಹೆಚ್ಚಿಗೆ ಆಗ್ತಾ ಹೋಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೆಯೇ ಇಪ್ಪತ್ತ ಎಕ್ಸಾಂಪಲ್ ಆಗಿ ನೀವು ಪಡ್ಕೊಂಡ್ರೆ ಐವತ್ತೆಂಟು ಕಂಪನಿಗಳು ಐ ಐಪಿಒಗೆ ಹೋಯ್ತು ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿಯಷ್ಟು ಕಲೆಕ್ಟ್ ಮಾಡಿಕೊಂಡ್ರು ಅದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅಂತ ನಾವು ನೋಡಿದಾಗ ಬರೀ ಮೂವತ್ನಾಲ್ಕು ಕಂಪನಿಗಳು ಐ ಪಿ ಓಗೆ ಹೋಗಿದೆ ಇಪ್ಪತ್ತೊಂದು ಸಾವಿರ ಕೋಟಿಯಷ್ಟು ಕಲೆಕ್ಟ್ ಮಾಡಿವೆ ಅಲ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಅಂದರೆ ಸಂಖ್ಯೆ ಕಡಿಮೆ ಆಗ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋಗಿರುವಂತಹ ಕಂಪನಿಗಳಿದ್ದಾವಲ್ಲ ಅವುಗಳಲ್ಲಿ ಅರ್ಧಕ್ಕರ್ಧ ಕಂಪನಿಗಳು ಮೂವತ್ತ ನಾಲ್ಕರಲ್ಲಿ ಅರ್ಧ ಕಂಪನಿಗಳು ನೂರು ಕೋಟಿಗೂ ಹೆಚ್ಚು ಐ ಪಿ ಓವನ್ನು ಅವರು ಇಶ್ಯೂ ಮಾಡಿರೋದಿದೆ ಇದರ ಜೊತೆಗೆ ಇನ್ನೊಂದು ಸ್ಟಡಿ ಹೇಳ್ತಾ ಇದೆ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಯೂನಿಕಾನ್ ಕಂಪನಿಗಳು ಅನ್ಲಿಸ್ಟೆಡ್ ಆಗಿವೆ ಅಂತ ಅಂದರೆ ಒಂದು ಬಿಲಿಯನ್ ಡಾಲರ್ಗೂ ಹೆಚ್ಚು ಮೌಲ್ಯದ ಒಂದು ವಹಿವಾಟನ್ನು ಅಥವಾ ಅಷ್ಟು ಕಂಪನಿ ವ್ಯಾಲ್ಯೂಯೇಷನ್ ಹೊಂದಿರುವಂತಹ ಕಂಪನಿಗಳು ಇನ್ನು ಲಿಸ್ಟ್ ಆಗಿಲ್ಲ ಅವುಗಳು ಸಹ ಬಿಗ್ ಪ್ಲೇಯರ್ಸ್ನ ಹಾಗೆ ಎಂಟ್ರಿ ಪಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ ಇದನ್ನ ಬಿ ಎಸ್ ಸಿ ಎಸ್ ಇ ಇಂಡೆಕ್ಸ್ ಸಹ ಹೇಳ್ತಾ ಇದೆ ನೋಡಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ನ ಮಾಹಿತಿ ಏನು ಹೇಳ್ತಿದೆ ಅಂತಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ಮೂರು ಪರ್ಸೆಂಟ್ ಇತ್ತು ಅಂದರೆ ಲಿಸ್ಟ್ ಆಗಿರುವ ಕಂಪನಿಗಳಲ್ಲಿ ಎಸ್ ಇ ಕ್ಯಾಟಗರಿಯಲ್ಲಿ ಬರ್ತಿರುವ ಕಂಪನಿಗಳು ಎಷ್ಟು ಅಂತ ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಸಂಖ್ಯೆ ಐವತ್ತೈದು ಪರ್ಸೆಂಟಿಗೆ ಬಂದುಬಿಟ್ಟಿದೆ ಅಲ್ಲಿಗೆ ತುಂಬಾ ದೊಡ್ಡ ದೊಡ್ಡವರೇ ದೊಡ್ಡ ದೊಡ್ಡ ಕಂಪನಿಗಳೇ ಉತ್ತಮ ವ್ಯಾಲ್ಯೂಯೇಷನ್ ಹೊಂದಿರುವಂಥ ಕಂಪನಿಗಳೇ ಐ ಪಿ ಓಗೆ ಹೋಗ್ತಿವೆ ಹೀಗಾಗಿ ನೀವು ಸಹ ಶಾರ್ಟ್ ಟರ್ಮ್ ಬೆನಿಫಿಟ್ ಅನ್ನೋ ಮನಸ್ಥಿತಿಯಿಂದ ಆಚೆ ಬಂದು ಉತ್ತಮ ವ್ಯಾಲ್ಯೂ ಐ ಪಿ ಓಗಳನ್ನ ಒಳ್ಳೊಳ್ಳೆ ಕಂಪನಿಗಳನ್ನು ಸಬ್ಸ್ಕ್ರೈಬ್ ಆಗಿ ಇನ್ಫೋಸಿಸ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಗೆ ಹೋದಾಗ ಏನಿತ್ತು ರೇಟು ಈಗ ಏನಿದೆ ಡಿಮಾರ್ಟ್ ಎಷ್ಟಿತ್ತು ಈಗ ಎಷ್ಟಿದೆ ನಾವು ಗಮನಿಸ್ತಾ ಹೋದರೆ ಟಾಟಾ ಮೋಟರ್ಸ್ ಹೊಸ ಹೊಸ ಇಂಜಿನ್ಗಳನ್ನು ತರ್ತಾ ಇದೆ ಹೊಸ ಹೊಸ ವೇರಿಯೆಂಟ್ಗಳನ್ನು ತರ್ತಾ ಇರೋದನ್ನು ನೀವು ಗಮನಿಸುತ್ತಿದ್ದೀರಿ ಎಷ್ಟರ ಮಟ್ಟಿಗೆ ಬೆಳಕೊಂಡಿದೆ ಹೀಗೆ ಟೆಕ್ನಾಲಜಿಯನ್ನು ಫ್ಯೂಚರಿಸ್ಟಿಕ್ ಆಗಿ ಆಲೋಚನೆ ಮಾಡುವಂಥ ಮುಂದೆ ಡೆಫಿನೆಟ್ಲಿ ಇದಕ್ಕೊಂದು ಬೇಡಿಕೆ ಬರುತ್ತಪ್ಪ ಎನ್ನುವಂಥ ಕಂಪನಿಗಳನ್ನ ಆ ಪ್ರಾಡಕ್ಟ್ಗಳನ್ನು ಸ್ಟಡಿ ಮಾಡಿ ನೀವು ಐ ಪಿ ಒ ಕಡೆಗೆ ಗಮನ ಕೆಲವು ಬಾರಿ ಏನಾಗ್ಬಿಡುತ್ತೆ ಹೂಡಿಕೆಯ ಪಟ್ಟು ನಮಗೆ ಸರಿಯಾಗಿ ಇಲ್ಲದೆ ಸುಮ್ಮನೆ ಹೂಡಿಕೆ ಮಾಡಿ ಹಣ ಕಳ್ಕೊಳ್ತಿರ್ತೀವಿ ಅದರ ಬದಲು ನಾಲೆಡ್ಜ್ ಮೇಲೆ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಹತ್ತಾರು ಬಾರಿ ನೀವು ಮಿಸ್ಟೇಕ್ ಮಾಡಿದ್ರಲ್ಲ ಅದ್ರ ಹತ್ತರಷ್ಟು ನೀವು ದುಡಿಯುವ ಅಥವಾ ಇನ್ನೊಮ್ಮೆ ಕಳೆದುಕೊಳ್ಳದಂತೆ ಇರುವ ಚಾಕಚಕ್ಯತೆಯನ್ನಾದ್ರೂ ನೀವು ಬೆಳೆಸ್ಕೊಳ್ತೀರಿ ಹೀಗಾಗಿ ಐ ಪಿ ಒ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಲರ್ನ್ ರೆಫರಲ್ ಕೋಡ್ ಹಾಕಿ ಐ ಪಿ ಒ ಕೋರ್ಸನ್ನು ವಾಚ್ ಮಾಡಿ ಐ ಪಿ ಓ ಅಷ್ಟೇ ಅಲ್ಲ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಕೃಷಿ ಬಿಸ್ನೆಸ್ ನಿಮ್ಮ ಕರಿಯರ್ ಯಾವುದೇ ಆಗಿರಲಿ ನಿಮ್ಮ ಆಸಕ್ತಿ ಅದರಲ್ಲಿ ನಂಬರ್ ಒನ್ ಆದವರು ಅಥವಾ ಗೆದ್ದವರು ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ನೀವು ಬುದ್ಧಿವಂತರಾಗಿ ಶ್ರೀಮಂತರಾಗಿ